ಎಲ್ಲರಿಗೂ ಎ ಎಮ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಹೇಳಿದಂತೆ ಆರರಿಂದ ಹನ್ನೆರಡರವರೆಗೆ ಸಮಾಜ ವಿಜ್ಞಾನ ವಿಜ್ಞಾನ ಈ ಒಂದು ವಿಷಯದ ಕುರಿತಂತೆ ಅಧ್ಯಾಯಗಳನ್ನು ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಒಂದನ್ನು ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನು ಮಾಡ್ತೀವಿ ನಾವು ತೆಗೆದುಕೊಂಡಂತಹ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಜನ್ ಸೊ ಪ್ರಮುಖವಾಗಿ ಇವತ್ತಿನ ಅಧ್ಯಾಯ ಯಾವುದಂದರೆ ಅದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಒಂದು ಭಾರತ ನಮ್ಮ ಹೆಮ್ಮೆ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂತಹ ಪ್ರಶ್ನೆಗಳ ಕುರಿತು ಈ ಒಂದು ಅವಧಿಯಲ್ಲಿ ನಾವು ಚರ್ಚೆನ ಮಾಡ್ತೀವಿ ನಿಮಗೆ ಯಾವೊಂದು ವಿಷಯ ಸಂಬಂಧಪಟ್ಟಂತೆ ವಿಡಿಯೋ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ ಅದರ ಮೇಲೆ ನಾವು ವಿಡಿಯೋನ ಮಾಡ್ತೀವಿ ಸೊ ಪ್ರಮುಖವಾಗಿ ಪ್ರಶ್ನೆಯನ್ನು ಈ ರೀತಿಯಾಗಿ ತೆಗೆದಿದ್ದೇನೆ ಒಂದನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ ನಾವು ಭಾರತದ ಹೆಸರು ಯಾವ ರೀತಿ ಉಗಮವಾಯಿತು ಯಾವ ರೀತಿಯಾಗಿ ಬೆಳವಣಿಗೆ ಹೊಂತು ಎಂಬುದ್ರ ಬಗ್ಗೆ ನಾವು ನೋಡ್ತೀವಿ ಹಾಗಾಗಿ ಭಾರತಕ್ಕೆ ಇರುವ ಇತರೆ ಹೆಸರುಗಳು ಯಾವುವು ಸೊ ಇಲ್ಲಿ ಪ್ರಮುಖವಾಗಿ ನಾವು ಭರತ ಖಂಡ ಹಿಂದೂಸ್ತಾನ ಇಂಡಿಯಾ ಭರತ ವರ್ಷ ಭಾರತ ಜಂಬೂ ದ್ವೀಪ ಈ ರೀತಿಯಾಗಿ ನಾವು ಹೆಸರುಗಳನ್ನು ನೋಡ್ತೀವಿ ಇನ್ನು ಎರಡನೇದಾಗಿ ಮುಂದೆ ಗ್ರೀಕರ ಆಗಮನದಿಂದ ನಾವು ಗ್ರೀಕರ ಆಗಮನವನ್ನು ನೋಡ್ತೀವಿ ಸೊ ಆ ಒಂದು ಸಮಯದಲ್ಲಿ ಗ್ರೀಕರು ಭಾರತಕ್ಕೆ ಬಂದಾಗ ಅವರ ಬಾಯಲ್ಲಿ ಹಿಂದೂ ಎಂಬ ಪದವು ಏನಾಯಿತು ಅಂತ ಪ್ರಶ್ನೆ ಇದೆ ಸೊ ಪ್ರಮುಖವಾಗಿ ಗ್ರೀಕರಿಗೆ ಹಿಂದೂ ಎಂಬ ಶಬ್ದವನ್ನು ಉಚ್ಚರಿಸಲು ಆಗದ ಕಾರಣ ಅವರು ಇಂಡು ಎಂಬ ಪದವನ್ನು ಉಚ್ಛರ ಮಾಡ್ತಾರೆ ಹಿಂದೂ ಬದಲಿಗೆ ಅವರು ಇಂಡು ಅಂತ ಕರೀತಾರೆ ಈ ಪ್ರಶ್ನೆಯನ್ನು ಸಹ ಕೇಳಲಾಗಿದೆ ಇದರ ಜೊತೆಗೆ ಇನ್ನು ಮುಂದೆ ಆಂಗ್ಲರು ಅಂದರೆ ಬ್ರಿಟಿಷರು ಭಾರತಕ್ಕೆ ಆಗಮನ ಮಾಡ್ತಾರೆ ಸೊ ಆ ಒಂದು ಸಮಯದಲ್ಲಿ ವಿಲಿಯಂ ಜೋನ್ಸ್ ಎನ್ನುವಂಥವರು ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕವಾಗ್ತಾರೆ ಇವರು ಸಂಸ್ಕೃತ ಭಾಷೆಯನ್ನು ಕಲಿತಾರೆ ಕಲಿತು ಸಂಸ್ಕೃತ ಬಗ್ಗೆ ಏನು ಹೇಳ್ತಾರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂಬ ವಾಕ್ಯವನ್ನು ನೀಡ್ತಾರೆ ಸೊ ಈ ಪ್ರಶ್ನೆಯನ್ನು ಸಹ ಕೇಳಿದ್ದಾರೆ ಸೊ ಪ್ರಶ್ನೆ ಈ ರೀತಿಯಾಗಿದೆ ಸಂಸ್ಕೃತದಿಂದ ಇಂಗ್ಲೀಷ್ಗೆ ಸಾರಿ ತರ್ಜುಮೆಗೊಂಡ ಅದು ಆಗಿದೆ ಸೊ ಟೈಪಿಂಗ್ ಮಿಸ್ಟೇಕ್ ಆಗಿದೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಅದು ಭಗವದ್ಗೀತೆ ಸೊ ಇದನ್ನು ವಿಲಿಯಂ ಜೂನ್ಸ್ ಅವರು ತರ್ಜುಮೆಗೊಳಿಸ್ತಾರೆ ಇದರ ಜೊತೆಗೆ ವಿಲಿಯಂ ಜೂನಿಯರ್ ಎನ್ನುವಂಥವರು ಯಾರಂದರೆ ಜೋನ್ಸ್ ಜೂನಿಯರ್ ಸೊ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಬರಲೇ ಬರೆಯೋಕ್ಕೆ ಕೈಯಿಂದ ಬರಿತಿದ್ದೀನಿ ಹಾಗಾಗಿ ಅಕ್ಷರಹೀತೆಯಾಗ್ತೀವಿ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಜೂನ್ಸ್ ಜೋನ್ಸ್ ಜೂನಿಯರ್ ಎನ್ನುವಂಥವರು ಶಕುಂತಲ ಎಂಬ ಕೃತಿಯನ್ನು ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾರೆ ಕಾಳಿದಾಸನ ಶಕುಂತಲಾ ಎಂಬ ಕೃತಿಯನ್ನು ಯಾವೊಂದು ಭಾಷೆಗೆ ತರ್ಜುಮೆಗೊಳಿಸ್ತಾರೆ ಅಂದರೆ ಅದು ಸಂಸ್ಕೃತ ಭಾಷೆಗೆ ಈ ಒಂದು ಕಾಲದಲ್ಲಿ ಪ್ರಮುಖವಾಗಿ ಐವತ್ತು ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಯಲ್ಲಿ ಅನುವಾದಗೊಳ್ತವೆ ಅನುವ ಐವತ್ತು ಉಪನಿಷತ್ತುಗಳು ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಫ್ರೆಂಚ್ ಭಾಷೆಯಲ್ಲಿ ಅನುವಾದಗೊಳ್ತವೆ ಮುಂದಿನ ಪ್ರಶ್ನೆ ಸೊ ಮುಂದಿನ ನಾನು ನೋಡ್ತಾ ಹೋದಾಗ ಹಲವಾರು ಸಮಯದಲ್ಲಿ ಪ್ರಮುಖವಾದಂತಹ ನಗರಗಳ ಹೆಸರುಗಳನ್ನು ನಾವು ಬದಲಾವಣೆಯನ್ನು ಕಾಣ್ತೀವಿ ಅದೇ ರೀತಿಯಾಗಿ ಪ್ರಮುಖ ನಗರಗಳ ಹಳೆಯ ಹೆಸರುಗಳು ಮತ್ತು ಹೊಸ ಹೆಸರುಗಳನ್ನು ನೋಡ್ತೀವಿ ಸೊ ಪ್ರಮುಖವಾಗಿ ಕಳಿಂಗವನ್ನು ನಾವು ಉರಿಸಾ ಅಂತ ಕರಿತೀವಿ ಚೇರ ಎಂಬ ಪ್ರದೇಶವನ್ನು ನಾವು ಈಗ ಕೇರಳ ಅಂತ ಕರಿತೀವಿ ಇಂದ್ರಪ್ರಸ್ಥವನ್ನು ದೆಹಲಿ ಅಂತ ಕರಿತೀವಿ ಪ್ರಯಾಗವನ್ನು ನಾವು ಅಲಹಾಬಾದ್ ಅಂತ ಕರಿತೀವಿ ಮಗಧವನ್ನು ಬಿಹಾರ ಅಂತ ಕರಿತೀವಿ ಮದ್ರಾಸನ್ನು ಚೆನ್ನೈ ಅಂತ ಕರಿತೀವಿ ಬರೋಡಾ ಅನ್ನ ನಾವು ವಡೋದರಾ ಅಂತ ಕರಿತೀವಿ ಬೊಂಬಾಯಿಯನ್ನು ಮುಂಬೈ ಅಂತ ಕರಿತೀವಿ ಈ ರೀತಿಯಾಗಿ ಹಲವಾರು ಹೆಸರುಗಳನ್ನು ನಾವು ಬದಲಾವಣೆಯನ್ನು ಮಾಡಿದ್ದು ನೋಡ್ತೀವಿ ಇದರ ಜೊತೆಗೆ ಮುಂದೆ ಅಶೋಕನ ಕಾಲಾವಧಿಯಲ್ಲಿ ನಾನು ನೋಡ್ತಾ ಹೋದಾಗ ದಶಮಾಂಶ ಪದ್ಧತಿ ಭಿನ್ನರಾಶಿ ಬೀಜ ಗಣಿತ ಇವುಗಳ ಕುರಿತು ಭಾರತೀಯರ ಕೊಡುಗೆ ಅಪಾರವಾಗಿದೆ ಇದರ ಜೊತೆಗೆ ಸೊನ್ನೆ ಸೊನ್ನೆಯನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿದ್ದು ಭಾರತೀಯರು ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿಯ ಪರಿಭ್ರಮಿಸುತ್ತದೆ ಎಂಬುದನ್ನು ವಾದಿಸಿದವರು ಆರ್ಯಪಟ್ಟರು ಮುಂದೆ ಅದನ್ನು ಕೋಪರ್ನಿಕಸ್ ಅವರು ಇದನ್ನು ವಾದ ಮಾಡ್ತಾರೆ ಅವರು ಪ್ರಚಲಿತಕ್ಕೆ ಬರ್ತಾರೆ ಇದರ ಜೊತೆಗೆ ನಾವು ಪೈತಾಗುರಸ್ನ ಪ್ರಮೇಯಗಳನ್ನು ನೋಡ್ತೀವಿ ಮುಂದೆ ಹೋದಂತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನುವಿನ ಕುರಿತು ಮಹರ್ಷಿ ಕನಾದವರು ವಿವರವನ್ನು ನೀಡುತ್ತಾರೆ ಒಂದು ವಸ್ತುವಿನ ಅವಿಭಾಜ್ಯ ಕನವಾದ ಅನುವನ್ನು ಕನಾದ ಎಂಬ ಭಾರತೀಯ ವಿಜ್ಞಾನಿ ಪರಿಚಯ ಮಾಡ್ತಾರೆ ಇದರ ಜೊತೆಗೆ ನೌಕಾ ನಿರ್ಮಾಣ ಸೊ ನಾನು ಈಗಾಗಲೇ ಹೇಳಿದಂತೆ ಓಕೆ ನೌಕಾ ನಿರ್ಮಾಣದಲ್ಲಿ ಭಾರತೀಯರು ಪ್ರಥಮ ಸ್ಥಾನವನ್ನು ಹೊಂದಿದ್ದರು ಸೊ ಪ್ರಮುಖವಾಗಿ ಭಾರತದ ನೌಕಾನೆಲೆಯ ಕೇಂದ್ರ ಯಾವುದಂದರೆ ಗುಜರಾತಿನ ಗುಜರಾತಿನ ಸೂರತ್ ಎಂಬುವುದು ಸೂರತ್ ಎಂಬುವುದು ಪ್ರಮುಖ ನೌಕಾ ನೆಲೆಯ ಕೇಂದ್ರವಾಗಿತ್ತು ಎನ್ನುವಂತಹ ವಿಷಯ ನಾವು ಇಲ್ಲಿ ನಾವು ನೋಡಬಹುದು ಇನ್ನು ಮುಂದೆ ಬಂದಂತೆ ನಾವು ಏನು ನೋಡ್ತೀವಿ ಅಂದರೆ ಭಾರತದಲ್ಲಿ ಹಲವಾರು ಧರ್ಮಗಳ ಉದಯವನ್ನು ನೋಡ್ತೀವಿ ವೈದಿಕ ಧರ್ಮದಲ್ಲಿರುವಂತಹ ಗೊಂದಲಗಳಿಂದ ನಾವು ಅರವತ್ತೆರಡಕ್ಕಿಂತ ಹೆಚ್ಚು ಧರ್ಮಗಳ ಉಗಮವನ್ನು ಕಾಣ್ತೀವಿ ಅದರಲ್ಲಿ ಪ್ರಮುಖವಾಗಿ ಜೈನ ಧರ್ಮ ಹಾಗೂ ಬೌದ್ಧ ಧರ್ಮದ ಬಗ್ಗೆ ನೋಡ್ತೀವಿ ಬೌದ್ಧ ಧರ್ಮ ಭಾರತದ ಗಡಿಯಾಚೆ ಪ್ರಮುಖವಾಗಿ ಅಫ್ಘಾನಿಸ್ತಾನ್ ಟಿಬೇಟ್ ಮಂಗೋಲಿಯನ್ ಚೀನಾ ಕೊರಿಯಾ ಹಾಗೂ ಜಪಾನ್ಗಳಲ್ಲಿ ಇದು ವ್ಯಾಪಕವಾಗಿ ಹರಡುತ್ತದೆ ಅಫ್ಘಾನಿಸ್ತಾನದ ಬಲಿಯಾನಾ ಎಂಬಲ್ಲಿ ಅತ್ಯಂತ ಎತ್ತರವಾದಂತಹ ಬುದ್ಧನ ಮೂರ್ತಿ ಇತ್ತು ಅದೇ ಮೂರ್ತಿ ಇದು ಚಿತ್ರದಲ್ಲಿ ತೋರಿಸುವಂತಹ ಮೂರ್ತಿ ಜಗತ್ತಿನ ಅತ್ಯಂತ ಎತ್ತರವಾದಂತಹ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು ಆದರೆ ಅದನ್ನು ಭಯೋತ್ಪಾದಕರು ನಾಶ ಮಾಡ್ತಾರೆ ಇನ್ನು ಮುಂದೆ ಬಂದಂತೆ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ತದೆ ಅದರಲ್ಲಿ ಪ್ರಮುಖವಾಗಿ ಕಾಂಬೋಡಿಯಾದ ಅಂಗೋರ್ವಾಟ್ ಎಂಬಲ್ಲಿ ಭವ್ಯವಾದಂಥ ಹಿಂದೂ ದೇವಾಲಯ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ ಅದೇ ಈ ಒಂದು ಚಿತ್ರದಲ್ಲಿ ನಾವು ನೋಡ್ತೀವಿ ಈ ಎಲ್ಲ ವಿಷಯಗಳು ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ ಈ ಒಂದು ವಿಷಯಗಳು ವಿಶ್ವ ಪರಂಪರೆ ತಾಣಕ್ಕೆ ಸೇರಿದಂತಹ ಎರಡು ವಿಷಯಗಳಾಗಿವೆ ಒಂದನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳನ್ನು ನೋಡ್ತೀವಿ ಈ ಒಂದು ಅಧ್ಯಾಯದಲ್ಲಿ ಪ್ರಮುಖ ವಾಕ್ಯಗಳು ಬರ್ತವೆ ಮೌಲ್ಯಗಳು ಬರ್ತವೆ ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡೀರಿ ಎನ್ನುವಂಥದ್ದು ಪ್ರಾಚೀನ ಜೀವನ ಸೂತ್ರವಾಗಿತ್ತು ಎಂಬ ಹೇಳಿಕೆ ನಾವು ನೋಡ್ತೀವಿ ಅದರ ಜೊತೆಗೆ ನಮ್ಮ ಪ್ರಾಚೀನ ಪೂರ್ವಜರು ಒಂದು ಉದಾತ್ತ ಮೌಲ್ಯವನ್ನು ಹೊಂದಿದ್ದರು ಅದೇ ವಸುದೈವ ಕುಟುಂಬಕಂ ಇಡೀ ಜಗತ್ತೇ ಒಂದು ಕುಟುಂಬ ಎನ್ನುವಂತಹ ಒಂದು ಉದಾತ್ತ ಚಿ ಚಿಂತನೆಯು ಭಾರತವರು ಭಾರತದ ಪ್ರಜೆಗಳು ಹೊಂದಿದ್ದರು ಜೊತೆಗೆ ಸರ್ವಧರ್ಮ ಸಮಾನತೆಯನ್ನು ನಾವು ಕಾಣುತ್ತೀವಿ ಈ ಎಲ್ಲ ಅಂಶಗಳನ್ನು ನಾವು ನಮ್ಮ ಒಂದನೇ ಅಧ್ಯಾಯವಾದಂತಹ ನ ಭಾರತ ನಮ್ಮ ಹೆಮ್ಮೆ ಎನ್ನುವಂತಹ ಅಧ್ಯಾಯದಲ್ಲಿ ನಾವು ಎಲ್ಲ ಅಂಶಗಳನ್ನು ನೋಡ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು